ಸೆಷನ್ ಸ್ಟಾರ್ಟ್ ಆಗೋ ಮುಂಚೆ ಲೀಡರ್ ಆಫ್ ದ ಅಪೋಸಿಷನ್ ನೇಮಕ ಆಗುವಂತದ್ದು ಸೆಷನ್ ಪ್ರಾರಂಭ ಆಗ್ತಿದೆ. ನಮ್ಮ ಲೀಡರ್ ಆಫ್ ದ ಅಪೋಸಿಷನ್ ನೇಮಕ ಆಗುವಂತದ್ದಾಗುತ್ತೆ. ನಾವು ಸರ್ಕಾರ ನಿಂತಿರೋದಕ್ಕೆ ಮೊಟ್ಟಮೊದಲಿಂದಲೇ ಅಲ್ಲಿಗೊಬ್ರು ಮುಖ್ಯಮಂತ್ರಿ ನಿಶ್ಚಯ ಮಾಡಕ್ಕೆ ಎಷ್ಟು ದಿನ ಬೇಕಾಯ್ತು ತಮಗೆ ಗೊತ್ತಿದೆ. ಸರ್ಕಾರ ನಡೆಸಬೇಕಾಗಿದ್ರೆ ಪ್ರಥಮ ದಿನವೇ ಮುಖ್ಯಮಂತ್ರಿ ನಿಶ್ಚಯ ಆಗ್ಬೇಕಿದೆ. ಮುಖ್ಯಮಂತ್ರಿ ಸರ್ಕಾರ ನಡೆಸೋರು ಇಷ್ಟು ಸಮಯ ತಗೊಂಡಿರೋರು, ಇವತ್ತು ನಮಗೆ ಲೀಡರ್ ಆಫ್ ದ ಅಪೋಸಿಷನ್ ಸದನ ನಡೀತಿರ್ಬೇಕಾದ್ರೆ ನಮ್ಗೆ ಬೇಕಾಗಿದೆ. ಆ ನಾಯಕತ್ವವನ್ನು ನಮ್ಮ ಪಕ್ಷದಲ್ಲೆಲ್ಲ ಸಾಕಷ್ಟು ಅದಕ್ಕೆ ಪ್ರತಿಭೆ ಮತ್ತು ಜವಾಬ್ದಾರಿ ಮತ್ತು ಉತ್ತಮ ನಾಯಕತ್ವ ಇರುವಂತ ಎಲ್ಲ ನಾಯಕರುಗಳಿದ್ದಾರೆ. ಅವ್ರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ. ಅವ್ರು ಕೊಟ್ಟಂತ ಗ್ಯಾರಂಟಿಗಳು, ಅವ್ರು ಕೊಟ್ಟಂತ ಗ್ಯಾರಂಟಿ ಅವ್ರ ಕಣ್ಣ ಮುಂದೆನೆ ಇದೆ. ಅವ್ರ ಕನ್ನಡಿ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ವಿಡಿಯೋಗಳು ಏನ್, ಅವ್ರು ಮಾತಾಡಿದಂತ ಸಾಕ್ಷಿ, ಅವ್ರು ಮಾತಾಡಿದ ಹೇಳಿದಂತ ಗ್ಯಾರಂಟಿ ಕಾರ್ಡ್ಗಳು ಅವ್ರ ಕಣ್ಣ ಮುಂದೆನೆ ಇದೆ. ಇವ್ರು ಇನ್ನೇನು ಮಾಡ್ಲಿಲ್ಲ ಈ ಸರ್ಕಾರದಲ್ಲಿ. ಏನಾದ್ರು ಒಂದು ಒಳ್ಳೆ ಕೆಲಸಗಳಾಗ್ತಿದ್ಯಾ? ಗ್ಯಾರಂಟಿ ಏನ್ ಹೇಳಿದ್ರು ಆ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ. ಇವ್ರು ನಮ್ ಕಡೆ ನೋಡುವಂತದಕ್ಕೆ ಇನ್ನೊಂದು ಮುಳುಗೋಗಿದ್ದಾರೆ. ಅವರು ಮುಳುಗಿ ಗ್ಯಾರಂಟಿ ಆ ಭಾರತದಲ್ಲಿ ಮುಳುಗೋಗಿರೋ ಇನ್ನ ಮೇಲ್ಗೆ ತೇಳ್ತಿಲ್ಲ. ಮತ್ತು ತೇಲಕ್ಕೆ ಪ್ರಯತ್ನ ಮಾಡ್ಲಿ, ಈಜಕ್ಕೆ ಪ್ರಯತ್ನ ಮಾಡ್ಲಿ, ಮುಳುಗಿರೋರು ಮೇಲ್ ಬರ್ಲಿ. ಮತ್ ನಮ್ ಕಡೆ ನೋಡಕ್ಕಿರ್ಲಿ, ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಹೇಳುವಂತ ನೈತಿಕತೆ ಮೌಲ್ಯಗಳು ಮತ್ತು ಅವ್ರಿಗೆ ಏನು ಇವತ್ತಿನ ಪರಿಸ್ಥಿತಿ ಇಲ್ಲ, ಅವ್ರಿಗೆ ಹೇಳುವಂತ ಯಾವುದೇ ನೈತಿಕತೆ ಇಲ್ಲ, ಯಾವುದೇ ರೀತಿಯಾದಂತ ಅವಕಾಶಗಳು ಇಲ್ಲ ಅಂತ ವಿಪಕ್ಷ ನಾಯಕನ ವಿಚಾರದಲ್ಲಿ ರೇಸ್ ಇದೆಯಾ ನಿಮ್ಮಲ್ಲಿ? ಆ ರೇಸ್ ಅಲ್ಲಿ ನೀವಿದ್ದೀರಾ? ನಿಮ್ಗೆ ಆಸೆ ಇದೆಯಾ? ರೇಸ್ ಅಂತ ಏನಿಲ್ಲ, ಒಂದು ನೇಮಕ ಮಾಡ್ತಾ ಎಲ್ಲಾರನ್ನ ಸಮಾಲೋಚನೆ ಮಾಡೋದು, ಕೇಳೋದು, ಕೇಳಿ ಮಾಡೋದಾಗುತ್ತೆ, ಕೇಳಿ ಮಾಡ ನಿಶ್ಚಯ ಮಾಡೋದಾಗುತ್ತೆ, ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಳ್ಳೋದಾಗುತ್ತೆ. ತಗೊಂಡು ಯಾರನ್ನ ಆಗ್ಬೇಕು ಅನ್ನೋದನ್ನು ಎಲ್ಲರೂ ವರಿಷ್ಠರು ಸೇರಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದ ಕೆಲಸಗಳನ್ನು ಮಾಡಿ ನಮ್ಮಲ್ಲಿ ರೇಸ್ ಅಂತ ಯಾರಿಲ್ಲ. ಆ ರೇಸ್ ಏನಿದ್ರು ನೀವು ಕಾಂಗ್ರೆಸ್ ನೋಡ್ಬೋದು. ರೇಸ್ ನನ್ನ ಪಾಪ ರೇಸ್ ರೇಸ್ ಅಲ್ಲಿ ಪಾಪ ಅಸಮಾಧಾನ ಕಣ್ಣು ಮುಂದೆನೆ ಕಾಣ್ತಿದ್ದೀನಿ ನಿಮ್ಗೆ, ಹಂಗೆ ಕಣ್ಣು ಮುಂದೆನೆ ದಿನ ಕಾಣುತ್ತೆ. ಯಾರು 6 ತಿಂಗಳು 3 ತಿಂಗಳು 1 ವರ್ಷ 2 ವರ್ಷ 1 ವರ್ಷ ಅಂತ ಅವರಲ್ಲೇ, ಇಲ್ಲ ಅವ್ರ ಪೂರ್ತಿ ಅವಧಿ, ಇಲ್ಲ ಒಬ್ಬ 1 ವರ್ಷ ಅವಧಿ, ಅವರಂತೂ ಕಾಣ್ತಿದೆ. ನಮ್ಮಲ್ಲಿ ಏನಾರು ಕಾಣ್ತಿದ್ಯಾ? ನಮ್ಮಲ್ಲಿ ಯಾವತ್ತೂ ಒಂದು ಸಾಲಲ್ಲ. ವಿರೋಧ ಪಕ್ಷ ನಾಯಕರು ಬೇಕು ಅಂತ ಟ್ರೋಲ್ ಮಾಡ್ತಾ ಇದಾರೆ. ನಿಮ್ಮ ಒಂದು ರಾಷ್ಟ್ರೀಯ ಪಕ್ಷ, ನೀವು ಲಘುವಾಗಿ ಹೇಳ್ತಾ ಇದ್ರಿ. ಲಘು ಏನಿದೆ? ವಿಧಾನಸಭೆ ಪ್ರಾರಂಭ ಆಗ್ತಿರ್ಬೇಕಾದ್ರೆ ಅದಕ್ಕೇನು ಅರ್ಜೆನ್ಸಿ ಏನಿರ್ಲಿಲ್ಲ ನಮ್ಗೆ. ಸದನ ಸ್ಟಾರ್ಟ್ ಆಗ್ತಿದ್ದೆ, ಸದನದಲ್ಲಿ ನೇಮಕ. ಜನ ನಮ್ದು ಆಶೀರ್ವಾದ, ಜನರ ಪಕ್ಷ, ಯಾವ ಕುಟುಂಬದ ಪಕ್ಷ ಅಲ್ಲ ಸ್ವಾಮಿ, ಜನರ ಪಕ್ಷ. ಜನರ ಭಾವನೆಗಳನ್ನ, ಜನರ ಮಿಡಿತವನ್ನ, ಜನರ ಭಾವನೆಗಳನ್ನ ಗೌರವಿಸಿ ಕೆಲಸ ಮಾಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅವ್ರಲ್ಲಿ ನೋಡಿ, ನೀವಿಂದಾನು ಯಾರು ಮುಖ್ಯಮಂತ್ರಿ 1 ತಿಂಗಳು 3 ತಿಂಗಳು 4 ತಿಂಗಳು 5 ವರ್ಷಕ್ಕೆ ಸ್ಕೀಮ್ಗಳು ಇರೋದು ಅವರಲ್ಲಿ. ನನ್ನ ಮುಖ್ಯಮಂತ್ರಿ ಮಾಡಿದ್ದ ಪಾಪ ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಅವ್ರ ಬೇಡಿಕೆಯನ್ನು ಇಟ್ಕೊಂಡಿದ್ರು. ಇನ್ನೊಂದ್ ಕಡೆ ರಿಟೈರ್ಮೆಂಟ್ ಆಗ್ತೀನಿ ಅಂತ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು 65ರಲ್ಲೇ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರಲ್ಲಿ ಸಮಸ್ಯೆ ಇದೆ ನೋಡಿ ಪಾಪ. ಅವರಲ್ಲಿ ಎಷ್ಟು ಗುಂಪಿದೆ ನೋಡಿ, ಮೇಲ್ನೋಟಕ್ಕೆ ಎಲ್ಲ ಗುಂಪು. ಅವ್ರ ಕಡೆನ, ಇವ್ರ ಕಡೆನ, ಇವ್ರ ಕಡೆನ, ಅವ್ನು ಇವ್ರ ಕಡೆನ, ಇವ್ನು ಅವ್ರ ಕಡೆನ, ಇಲ್ಲಿ ಹೋರಾಟ ಗಲಾಟೆಗಳು ಇವತ್ತು ಅದೇ ಶುರು ಆಗಿದೆ. ಟ್ರಾನ್ಸ್ಫರ್ ದಂಧೆಗಳು, ಟ್ರಾನ್ಸ್ಫರ್ ಸಮಸ್ಯೆಗಳು, ಇನ್ನೊಂದು ಮತ್ತೊಂದು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಭ್ರಷ್ಟಾಚಾರ ಮತ್ತು ಆಡಳಿತದಲ್ಲಿ ಏನು ಹಿಡಿತವಿಲ್ಲದೆ ಗುಂಪು ರಾಜಕೀಯಗಳಾಗಿ ಅವರಲ್ಲಿ ಸಮಸ್ಯೆ ಕಾಣ್ತೀನಿ. ನಮ್ಮಲ್ಲಿ ಏನೂ ಇಲ್ಲ, ನೇಮಕ ಆಗುತ್ತೆ. ಯಾರು ಆಕಾಂಕ್ಷಿಗಳು ಅಲ್ಲ, ಆಕಾಂಕ್ಷಿಗಳು ಪ್ರಶ್ನೆನೆ ಬರಲ್ಲ ಇಲ್ಲಿ ನಮ್ಮ ಪಕ್ಷದಲ್ಲಿ. ಆಕಾಂಕ್ಷಿತ ಅರ್ಜಿ ಹಾಕೊಂಡು ಹೋಗೋಕೆ ಇದೆ ಕಾಂಗ್ರೆಸ್ ಪಕ್ಷ ಅಲ್ಲ, ಬಿಜೆಪಿನಲ್ಲಿ ಯಾರು ನಾವು ಅರ್ಜಿ ಹಾಕೊಂಡು ಹೋಗುವಂತ ಪ್ರಶ್ನೆ. ಅಂತ ಸಂಸ್ಕೃತಿನೂ ಇಲ್ಲ, ಅಂತ ಬೇಡಿಕೆನೂ ಇಲ್ಲ, ಅಂತ ಕೆಲ್ಸಗಳು ನಮ್ಮಲ್ಲಿ ಇಲ್ಲ.